89ರ ಜನಕ್ಕೆ ಇಳಿ ವಯಸ್ಸಲ್ಲೂ ಪಿಎಚ್ಡಿ ಪಡೆಯುವ ಹಂಬಲ ನಿವೃತ್ತ ಶಿಕ್ಷಕರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು ಆಗಿರೋ ಶರಣ ಬಸವರಾಜ ಬಿಸರಳ್ಳಿ ಅವರು ಪಿಎಚ್ಡಿ ಮಾಡಲು ಈಗ ಅರ್ಹತಾ ಪರೀಕ್ಷೆ ಬರೆದಿದ್ದಾರೆ. ಶಿಕ್ಷಕ ವೃತ್ತಿಯಲ್ಲಿ ನಿವೃತ್ತಿಯಾದರೂ ಓದುವ ಆಸೆ ಬತ್ತಿಲ್ಲ. ಹಂಪಿ ವಿವಿಯಲ್ಲಿ ಪಿಎಚ್ಡಿ ಪ್ರವೇಶ ಪರೀಕ್ಷೆ ಬರೆಯಲು ವಯಸ್ಸಿನ ಮಿತಿ ನಿಗದಿಪಡಿಸಿಲ್ಲ. ಹೀಗಾಗಿ ಶರಣ ಬಸವರಾಜ್ ಅವರು ಪಿಎಚ್ಡಿ ಮಾಡಲೇಬೇಕು ಅನ್ನುವ ಮಹದಾಸೆಯಿಂದ ಪ್ರವೇಶ ಪರೀಕ್ಷೆ ಬರೆದಿದ್ದಾರೆ. ಈ ಹಿಂದೆ ಒಂದು ಬಾರಿ ಪರೀಕ್ಷೆ ಬರೆದು ಅರ್ಹತೆ ಪಡೆಯುವಲ್ಲಿ ವಿಫಲರಾಗಿದ್ದ ಶರಣ ಬಸವರಾಜ್ ಅವರು ಈ ಬಾರಿ ಪರೀಕ್ಷೆ ಪಾಸ್ ಆಗಿ ಅರ್ಹತೆ ಪಡೆಯುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾವ್ಯಗಳಿಗೆ ಹೆಚ್ಚೊಂದು ಪ್ರೋತ್ಸಾಹ ಸಿಗ್ತದೆ ಪಿ ಎಚ್ ಡಿ ಮಾಡಿದರೆ. ಮತ್ತು ನನ್ನ ಪಿ ಎಚ್ ಡಿ ಮಾಡೋದ್ರಿಂದ ಹೆಚ್ಚಿನ ಓದ್ಲಿಕ್ಕೆ ಸಮಯ ಸಿಗ್ತೈತಿ, ಹೆಚ್ಚಿನ ಗ್ರಂಥಾವಲೋಕನ ಮಾಡ್ಲಿಕ್ಕೆ ಅನುಕೂಲ ಆಕೈತಿ ಅನ್ನೋ ದೃಷ್ಟಿಯಿಂದ ಪಿ ಎಚ್ ಡಿ ಮಾಡ್ಲಿಕ್ಕೆ ಎತ್ತಿ ನಾನು ಸಬ್ಜೆಕ್ಟ್ ಯಾವ್ರಿ ಕನ್ನಡ. ಈಗ ನಾನು ತಗೊಂಡಿದ್ದೀಗ ಭಾಷಾ ಸಾಹಿತ್ಯ, ಕನ್ನಡ ಸಾಹಿತ್ಯ ಅಧ್ಯಯನ, ಅದು ಇದನ್ನ ಅದ್ರೊಳಗೆ ನಾಳೆ ಏನದ ಯಾವುದೇ ಒಬ್ಬರ ಬಗ್ಗೆ, ಶರಣರ ಬಗ್ಗೆ, ಯಾವುದಾದ್ರು ಒಬ್ಬ ವ್ಯಕ್ತಿ ಬಗ್ಗೆ